ಯಾರೋ ಕೊಟ್ಟು ಇದನ್ನು ನೀವು ಕೊಡ್ಸೋದಾದ ಅವನಿಗೆ ನ್ಯಾಯ ಕೊಡಿಸ್ಬೇಕು. ಅವನಿಗೆ ನ್ಯಾಯ ಕೊಡ್ಸೋಕ್ಕಾಗಲ್ಲ ಅಂತ ಅಂದ್ರೆ ನೀವು ನ್ಯಾಯ ಕೊಡ್ಸೋಕ್ಕಾಗಲ್ಲ ಅಂದ್ರೆ ಅವ್ನು ಫಿನ್ ಡ್ರೈವ್ ವಾಪಸ್ ಕೊಡಬೇಕು. ಇಲ್ಲ ಅಂದ್ರೆ ಆ ಫಿನ್ ಡ್ರೈವ್ ಅನ್ನ ತಗೊಂಡೋಗಿ ಎಲ್ಲಿ ಯಾರ್ದು ಈ ರಾಜ್ಯದಲ್ಲಿ ಯಾರ ಮರ್ಯಾದೆ ಹೋಗೋದು ಬೇಡಪ್ಪ. ಇದನ್ನು ಯಾರು ಕೃತ್ಯ ಎಸಗಿದನೋ ಅವನೊಬ್ಬನೇ ಅನುಭವಿಸ್ಲಿ ಶಿಕ್ಷೆನ, ಇನ್ಯಾರು ಅನುಭವಿಸೋದು ಬೇಡ ಅಂತ ಇದ್ರೆ ನಿನಗೆ ಮನಸ್ಸಿದ್ರೆ ತಗೊಂಡೋಗ್ಬಿಟ್ಟು ಅದನ್ನ ಎಲ್ಲಿ ತಲುಪಿಸ್ಬೇಕು, ಪೊಲೀಸ್ ಇಂಪಾರ್ಟೆಂಟ್ ಪೊಲೀಸ್ ಕಮಿಷನರ್ಗೋ ಯಾರಿಗೆ ಕೊಡಬೇಕಾಯ್ತು ಅವ್ರಿಗೆ ಕೊಡಬೇಕಾಯ್ತು. ನೀನು ಯಾಕೆ ಕೊಡ್ಲಿಲ್ಲ, ಯಾತಕ್ಕೆ ಈ ರೀತಿ ಇದು ಮಾಡ್ಕೊಂಡು ಇಟ್ಕೊಂಡ್ರಿ? ನಿಮ್ಗೆ ಅವ್ರನ್ನ ಇನ್ನೂ ಅನರ್ಹ ಮಾಡಕ್ಕೆ ಇನ್ನೂ ಕೋರ್ಟ್ನಲ್ಲಿ ವ್ಯಾಜ್ಯ ಮಾಡ್ತಾ ಇದ್ರಲ್ಲ ನೀವು. ಅನರ್ಹ ಮಾಡಕ್ಕೆ ಇದು ಒಂದು ಕಾರಣ ಆಗದಲ್ಲ, ಇದು ಒಂದು ಇದನ್ನಾಗದಲ್ಲ, ಇದು ಸಾಕ್ಷಿ ಸಮೇತ ಸಿಕ್ಕಿದ್ದಂತ ಎವಿಡೆನ್ಸ್ ಅಲ್ವಾ ಇದು? ಯಾತಕ್ಕೆ ನೀವು ಪೆನ್ ಡ್ರೈವ್ ಅನ್ನ ಇಟ್ಕೊಂಡು ನಾಟಕ ಆಡಿದಿ? ಪೆನ್ ಡ್ರೈವ್ ಅನ್ನ ಯಾಕೆ 6 ತಿಂಗಳುಗಳ ಕಾಲ, ನಿಮ್ಮ 6-7 ತಿಂಗಳುಗಳ ಕಾಲ ಯಾತಕ್ಕೆ ಪೆನ್ ಡ್ರೈವ್ ಅನ್ನ ನಿಮ್ಮ ಹತ್ರ ಇಟ್ಕೊಂಡು ಅದನ್ನ ಇಟ್ಕೊಂಡು ನೀವು ಬಿಟ್ಟಿದಿರೋ ಇಲ್ವೋ ನಮಗೆ ಗೊತ್ತಿಲ್ಲ. ನಾವು ಅದನ್ನ ಬಿಡದರ್ನೆಲ್ಲ ನಾವು ಆಪಾದ್ನ ನೀವು ಬಿಟ್ಟಿದಿರೋ, ಯಾರು ಬಿಟ್ಟಿದಿರೋ, SIT ತನಿಖೆ ಮಾಡಿದ್ರೆ ಹಾಕಿದ್ದಾರೆ, SIT ಎಂಕ್ವೈರಿ ಆಗುತ್ತೆ, SIT ಬಳಿಕೆಗೆ ಬರುತ್ತದೆ, ಬರಲೇಬೇಕು. ಇವ್ರದ್ದು ಹೆಂಗೆ ಬಂದಿದೆಯೋ ಅವ್ರದ್ದು ಹಂಗೆ ಬರಲೇಬೇಕು, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ, ಬರಲೇಬೇಕು. ಇಂಥ ಸಂದರ್ಭದಲ್ಲಿ ನೀವು ಇಟ್ಕೊಂಡು ಆ ಪಿನ್ ಡ್ರೈವ್ ಅನ್ನು ಇಟ್ಕೊಂಡು ನೀವೊಬ್ರು ವಕೀಲರಾಗಿ ಇಡೀ ವಕೀಲರ ಕುಲಕ್ಕೆ ಒಂದು ದೊಡ್ಡ ಇಮೇಜ್ ಬರೋದು ಕರ್ನಾಟಕ ರಾಜ್ಯದಲ್ಲಿ. ಇದು ಇಂಥ ವಕೀಲರು ನನ್ನ ಹತ್ರ ಇಂಥದ್ದೊಂದು ಬಂದಾಗ ಇದು ಏನಾದರೂ ಸಮಾಜದ ಇದಕ್ಕೆ ಹೊರಗಡೆಗೆ ಹೋದ್ರೆ, ಹೊರಪ್ರಪಂಚಕ್ಕೆ ಹೋದ್ರೆ ಬಹುಶಃ ಬಹಳ ಸಂತ್ರಸ್ತ ಮಹಿಳೆಯರ ಮಾನ ಅಪಹರಣ ಆಗುತ್ತೆ, ಅಪಹರಣ ಆಗಬಾರದು. ಅದಕ್ಕೋಸ್ಕರ ನಾನು ಈ ರೀತಿ ಮಾಡಿದ್ದೀನಿ, ಅವರು ಯಾರು ಮಾಡಿದರೆ ಕೃತ್ಯ ಎಸಗಿದ್ದಾರೆ ಅವ್ರಿಗೆ ಶಿಕ್ಷೆ ಸಿಗಲಿ ಅಂತ ಹೇಳ್ಬಿಟ್ಟು ನಾನು ಇದನ್ನ ತಗೊಂಡ್ಬಂದು ಇಂಥ ಒಬ್ಬ ಮೇಲಿನ ತನಿಖೆ ಮಾಡತಕ್ಕಂಥ ಅಧಿಕಾರಿ ಕೈಗೆ ಕೊಟ್ಟಿದ್ದೇನೆ ನಾನು ಅಂತ ಹೇಳಿದ್ರೆ ನಿಮ್ಮ ಘನತೆ ಗೌರವ ಎಷ್ಟು ಹೆಚ್ಚಿಸ್ತಾ ಇತ್ತು? ಯಾತಕ್ಕೆ ನೀವು ಇದು ಮಾಡಲಿಲ್ಲ? ಏನ್ ನಿಮ್ಮ ಉದ್ದೇಶ? ಯಾವ ಉದ್ದೇಶಕ್ಕೆ ಪಿನ್ ಡ್ರೈವ್ ಇಟ್ಕೊಂಡು ಈ ತರ ಎಲ್ಲ ದೊಂಬರಾಟ ಆಡಿಸ್ತಾ ಇದ್ದೀರಿ, ದೊಂಬರ ನಾಟಕ ಆಡಿಸ್ತಾ ಇದ್ರಿ? ಎಲ್ಲ ತಲು ಆ ಕಡಿಕೆ ಈ ಕಡಿಕೆ ಎಲ್ಲ ಕಡಿಕೆ ಕಲಿಸಿ ಗುಡ್ ಹಾಕ್ತಾ ಇದ್ದೀರಲ್ಲ. ಅಲ್ಲಿ ಇದನ್ನ ಯೋಚನೆ ಮಾಡಿ, ಇದು ಇರ್ತಕ್ಕಂಥ ಸತ್ಯಾಸತ್ಯತನ ಯೋಚನೆ ಮಾಡಿ. ಯಾರು ನಿಮ್ಗೇನು ಇದು ಇಲ್ಲಿ ಏನು ಇದು ಕಟ್ಟಿ ಹೇಳೋಂತ ಪ್ರಮೇಯ ಅಲ್ಲ ಇದು. ಯಾರು ಇದಕ್ಕೆ ಎಲ್ಲ ಕಾರಣಕರ್ತರು? ಅದು ಒಂದು ಕಡೆ ಆಯಿತು. ಒಂದು ಕಡೆ ಆದ್ಮೇಲೆ ಯಾವ ದೃಷ್ಟಿ ಯಾವ ಇದರಲ್ಲಿ ವರಿಗೆ ಬತ್ತೋ ಏನೋ, ಯಾವನು ಕೃತ್ಯ ಎಸಗಿದನೋ, ಅದು ಅಷ್ಟೇ ಕೃತ್ಯ ಎಸಗದಿಷ್ಟು ಕೆಲವು ಮಹಿಳೆಯರ ಮಾನನ ಅಪಹರಣ ಆಗುವಂತ ರೀತಿಯಲ್ಲಿ ತೋರಿಸ್ತಕ್ಕಂಥದ್ದು ಅಷ್ಟೇ ಕೆಟ್ಟದ್ದಾದ್ದು. ಅದನ್ನ ಇವತ್ತು ತೋರಿಸ್ಬಿಟ್ಟಿದ್ದಾನೆ, ತೋರಿಸಿ ಇಡೀ ಮಾನವ ಸಮಾಜಕ್ಕೆಲ್ಲ ಗೊತ್ತಾಗೋಗಿದೆ. ಎಲ್ಲ ಅಸಂತ್ರಸ್ತ ಮಹಿಳೆಯರ ಘನತೆ ಗೌರವ ಹಾಳಾಗೋಗಿದೆ, ಅವರ ಮಾನ ಮರ್ಯಾದೆ ಇಲ್ದಂಗಾಯಿತು ಸಮಾಜದಲ್ಲಿ. ಅದನ್ನ ಮಾಡಿದಿರಿ, ಅದಕ್ಕೆ ಮಾಡಿರ್ತಕ್ಕಂಥದ್ದಕ್ಕೆ ಕಾರಣ ಯಾರು? ಇವತ್ತು ಸಂತ್ರಸ್ತ ಮಹಿಳೆಯರನ್ನ SIT ಇದಕ್ಕೇನ್ ಮಾಡಬೇಕು ಅಂದಾಗ ಸರ್ಕಾರ SIT ಇದು ಮಾಡಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ News 18 Kannada ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.